ಸೊ ಮೇಡಮ್, ಇವಾಗ ಒಂದು ಹಂತ ಹೇಳಿದ್ರಿ, ಟ್ರಾನ್ಸ್ ಎಂಟರ್ ಆಗ್ತಾರೆ ಅಂತ ಹೇಳಿ, 70% ಹೋಗ್ತಾರೆ, 30% ಹೋಗಲ್ಲ ಅಂತ. ಸೊ ಆ ಒಂದು ಪ್ರಾಸೆಸ್ ಬಗ್ಗೆ ಸ್ವಲ್ಪ ಹೇಳ್ತಿದ್ರ ನಮ್ಮ ವೀಕ್ಷಕರಿಗೆ. ಇದು ಪ್ರಾಸೆಸ್ ಅಂದ್ರೆ ಏನಂದ್ರೆ, ಈ ಒಂದು ಇಮ್ಯಾಜಿನೇಷನ್ ಪವರ್ ಅನ್ನೋದು ಯಾರಲ್ಲಿ ಇರುತ್ತೆ ಯಾರಲ್ಲಿ ಇರಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಓಕೆ, ಅರ್ಥ ಆಯ್ತಾ? ಹೇಳಕ್ಕೆ ಆಗೋದಿಲ್ಲ. ಈಗ ಇವ್ಗೆ ಏನು ಗೊತ್ತಿಲ್ಲ, ಇವ್ಗೆ ಎಜುಕೇಶನ್ ಇಲ್ಲ, ಇವನ್ ದಡ್ಡ ಅನ್ನೋನು ಹಿಪ್ನೋಟಿಸ್ ಆಗ್ಬಿಡ್ಬೋದು. ಇವ್ರು ತುಂಬಾ ಬ್ರಿಲಿಯಂಟ್ ಇದಾರೆ, ಇವ್ರು ಒಳ್ಳೆ ವೆಲ್ ಎಜುಕೇಟೆಡ್ ಆಗಿದ್ದಾರೆ, ಇವ್ರು ಟ್ರಾನ್ಸ್ಗೆ ಹೋಗ್ತಾರೆ ಅಂದ್ರೆ ಖಂಡಿತವಾಗ್ಲೂ ಅದು ಹೋಗದೇ ಇರಬಹುದು. ಅಥವಾ ಧ್ಯಾನ ಮಾಡ್ತೀವಿ ನಾವು, ನಾವು ಟ್ರಾನ್ಸ್ಗೆ ಹೋಗ್ತೀವಿ, ಅವ್ರು ಹೋಗದೇ ಇರಬಹುದು. ಧ್ಯಾನ ಮಾಡಿ ದೇವರಂದ್ರೆ ನಂಬಿಕೆ ಇಲ್ದಿರೋ ವ್ಯಕ್ತಿ ಸಹ ಟ್ರಾನ್ಸ್ಗೆ ಹೋಗ್ಬೋದು. ಅದು ಅವರ ಇಮ್ಯಾಜಿನೇಷನ್ ಮೇಲೆ, ಅಂದ್ರೆ ಇಮ್ಯಾಜಿನೇಷನ್ ಪವರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಇಮ್ಯಾಜಿನೇಷನ್ ಪವರ್ ಯಾವ ವ್ಯಕ್ತಿಗೆ ಇರುತ್ತೋ ಆ ವ್ಯಕ್ತಿ ಟ್ರಾನ್ಸ್ಗೆ ಹೋಗ್ತಾನೆ. ಇಮ್ಯಾಜಿನೇಷನ್ ಇದ್ದರು 10 ಸಿಟ್ಟಿಂಗ್ ತಗೊಂಡು ಹೋಗೋದಿಲ್ಲ. ಈಗ ಒಂದು ಪ್ರೇತಾತ್ಮ ಒಬ್ಬ ವ್ಯಕ್ತಿಲಿದೆ ಅಂತ ಇಟ್ಕೊಳ್ಳಿ, ಅವ್ರಿಗೆ ಕ್ಯೂರಿಯಾಸಿಟಿ, ನಾನು ಟ್ರಾನ್ಸ್ಗೆ ಹೋಗ್ಲೇಬೇಕು, ಪ್ರೇತಾತ್ಮ ನಾನ್ ನೋಡ್ಲೇಬೇಕು, ಇಲ್ಲ ಪೂರ್ವ ಜನ್ಮ ನೋಡ್ಲೇಬೇಕು, ಫಿಕ್ಸ್ ಆಗೋಗಿರ್ತಾನೆ. ಹೌದು ಹೌದು, ಫಿಕ್ಸ್ ಆಗೋಗಿರ್ತಾನೆ. ಅವ್ರ ಉದ್ದೇಶ ಏನು? ಆಗ ಟಿವಿಲಿ ಬಾಲಕೃಷ್ಣ ಗುರುಜಿ ಬರ್ತಾ ಇದ್ರು, ರಾಮಚಂದ್ರ ಗುರುಜಿ ಬರ್ತಾ ಇದ್ರು, ಅಲ್ಲಿ ಪ್ರತಿಯೊಬ್ರು ಟ್ರಾನ್ಸ್ಗೆ ಹೋಗ್ತಾ ಇದ್ರು ಅಂತ ಅವ್ರು ಅವ್ರ ಒಂದು ಇಮ್ಯಾಜಿನೇಷನ್ ಇರುತ್ತೆ. ಖಂಡಿತವಾಗ್ಲೂ ಹಾಗೆಲ್ಲರೂ ಹೋಗಲ್ಲ. ಗುರುಜಿಲಿ ಏನ್ ಮಾಡಿರ್ತಾರೆ, ಹಲವಾರು ಜನರನ್ನು ತಗೊಂಡಿರ್ತಾರೆ. ತಗೊಂಡು ಯಾವ ವ್ಯಕ್ತಿ ಟ್ರಾನ್ಸ್ಗೆ ಹೋಗಿರ್ತಾನೋ ಆ ವ್ಯಕ್ತಿ ಎಪಿಸೋಡ್ ಅನ್ನ ಟಿವಿಲಿ ಟೆಲಿಕಾಸ್ಟ್ ಮಾಡಿರ್ತಾರೆ. ಅದಕ್ಕೆ ಹೆಚ್ಚು ಜನ ರಿಜೆಕ್ಟ್ ಆಗಿದಾರಂತ ಈ ವ್ಯಕ್ತಿ ನೋಡಿರೋ ವ್ಯಕ್ತಿ ಗೊತ್ತಿಲ್ಲ. ಇಲ್ಲಿ ಪ್ರತಿಯೊಬ್ರು ಹಂಗೆ ಮಲ್ಕೊಂತಾರೆ, ಹಂಗೆ ಪೂರ್ವ ಜನ್ಮ ಕೊಟ್ಟೋಗ್ತಾರೆ, ಹಂಗೆ ಪ್ರೇತಾತ್ಮವನ್ನ ನೋಡ್ತಾರೆ ಅಂತ ತುಂಬಾ ಜನರು ಅದನ್ನೇ ಅನ್ಕೊಂಡಿರ್ತಾರೆ. ಖಂಡಿತವಾಗ್ಲೂ ಅದಲ್ಲ. ನಾವು ಅದನ್ನ ಬೇಸ್ ಮಾಡಿ ಟ್ರೀಟ್ಮೆಂಟ್ ಅನ್ನ ನಾವು ಕೊಡ್ತಾ ಇಲ್ಲ. ಯಾಕಂದ್ರೆ 100 ಕ್ಕೆ 70 ಜನ ಟ್ರಾನ್ಸ್ಗೆ ಹೋಗ್ತಾರೆ, 30 ಜನ ಹೋಗೋದಿಲ್ಲ. ಅರ್ಥ ಆಯ್ತಾ ನಿಮ್ಗೆ? ಅದನ್ನೇ ನಂಬಿ ನಾವು ಟ್ರೀಟ್ಮೆಂಟ್ ಅನ್ನ ಇಲ್ಲಿ ಮಾಡಕ್ಕೆ ಆಗೋದೇ ಇಲ್ಲ. ನಾವು ವ್ಯಕ್ತಿಯನ್ನ ಮಲಗಿಸಿ ಆ ಸ್ಟೇಜ್ಗೆ ತಗೊಂಡು ಹೋದಾಗ ಆ ವ್ಯಕ್ತಿ ಹೋಗ್ತಾನ ಬಿಡ್ತಾನ ಅಂತ ನಮ್ಗೆ ಅವತ್ತೇ ಗೊತ್ತಾಗೋಗುತ್ತೆ, ಗೊತ್ತಾಗುತ್ತೆ. ಆದ್ರೆ ಎಲ್ಲ ಏನ್ ಮಾಡ್ತಾರೆ, ನೀನು ಈ ಸಿಟ್ಟಿಂಗ್ ಅಲ್ಲಿ ಹೋಗಿಲ್ಲ, ನೆಕ್ಸ್ಟ್ ಸಿಟ್ಟಿಂಗ್ ಅಲ್ಲಿ ಹೋಗ್ತೀಯಾ, ಇನ್ನೊಂದು ಸಿಟ್ಟಿಂಗ್ ಅಲ್ಲಿ ಹೋಗ್ತೀಯಾ, ಇನ್ನೊಂದು ಸಿಟ್ಟಿಂಗ್ ಅಲ್ಲಿ ಹೋಗ್ತೀಯ ಅಂತ ಟ್ರೈ ಮಾಡ್ತಾ ಇರ್ತಾರೆ. ಖಂಡಿತವಾಗ್ಲೂ ಯಾವುದೇ ಹಿಪ್ನೋಟೈಸರ್ಗೆ ಬಂದ ಫಸ್ಟ್ ದಿನನೇ ಗೊತ್ತಾಗುತ್ತೆ. ಫಸ್ಟ್ ದಿನ ಹಿಪ್ನೋಟೈಸ್ ಮಾಡಿದಾಗೆ ಗೊತ್ತಾಗುತ್ತೆ ಇವನು ನೆಕ್ಸ್ಟ್ ಹೋಗಲ್ಲ, ಅವ್ನಿಗೆ ಇಮ್ಯಾಜಿನೇಷನ್ ಪವರ್ ಅನ್ನೋದೇ ಇಲ್ಲ, ಈ ವ್ಯಕ್ತಿ ಹೋಗಲ್ಲ ಅಂತ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಏನಕ್ಕೆ 4 ಸಿಟ್ಟಿಂಗ್ ಆ ಟೈಮ್ ಏನಕ್ಕೆ ವೇಸ್ಟ್ ಮಾಡ್ಬೇಕು? ಆಗ ನಾವೇನ್ ಮಾಡ್ತೀವಿ, ನಮ್ದು ನಿಮ್ ನಾವು ಪೂರ್ವ ಜನ್ಮ ತೋರಿಸಿ ಬನ್ನಿ, ಪ್ರೇತಾತ್ಮ ತೋರಿಸಿ ಬನ್ನಿ ಅಂತ ಹೇಳ್ತಾರದು ಅಲ್ವಲ್ಲ. ನಾವ್ ಹೇಳ್ತಾ ಇರೋದು ನಿಮ್ಗೆ ಏನು ಸಮಯ ಅದ ಆರೋಗ್ಯವನ್ನ ಸರಿ ಮಾಡಿ ಕೊಡ್ತೀವಿ, ಇರೋ ಕಾಯಿಲೆಯನ್ನ ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತ ನಾನು ಹೇಳ್ತಾ ಇರೋದು. ಪೂರ್ವ ಜನ್ಮ ತೋರಿಸ್ತೀನಿ, ಪ್ರೇತಾತ್ಮ ತೋರಿಸ್ತೀನಿ ನಾನು ಹೇಳ್ತಾ ಇಲ್ಲ. ಅದಕ್ಕೇನ್ ಮಾಡ್ತೀನಿ, ಫಸ್ಟ್ ಸ್ಟೇಜ್ ರೀಚ್ ಆಗಿಲ್ಲ ಅಂದ ತಕ್ಷಣ ನಾನೇನ್ ಮಾಡ್ತೀನಿ, ಹಾಗೆ ಸೆಕೆಂಡ್ ಸ್ಟೇಜ್ ನ ತಗೊಳ್ತೀನಿ. ನಾನು ತಗೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಟ್ರೀಟ್ಮೆಂಟ್ ಅನ್ನ ನಾನು ಸ್ಟಾರ್ಟ್ ಮಾಡೋದ್ರಿಂದ ಇಲ್ಲಿ ಫಸ್ಟ್ ಸ್ಟೇಜ್ ಅನ್ನೇ ನಾನು ಬೇಸಿಕ್ ಮಾಡ್ಕೊಂಡು ಮಾಡ್ತಾ ಇಲ್ಲ.